ಬಹುಶಃ ತುಂಬ ಜನ ಒಂದು ವಿಚಾರವನ್ನು ಕೇಳ್ತಿದ್ರು, ಕನಸಿನಲ್ಲಿ ದೇವರು ಉಗ್ರ ರೂಪಿಯಾಗಿ ನಿಮಗೆ ಕೋಪಿಸಿಕೊಂಡಂತೆ ಕಾಣಿಸ್ಕೊಂಡ್ರೆ ಎಂತಹ ವಿಚಾರಗಳು, ಎಂತಹ ಫಲಗಳು, ಅಥವಾ ಎಂತಹದ್ದೇನು ಕೆಟ್ಟದ್ದಾ, ಹೇಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಕಮೆಂಟಲ್ಲಿ ಕೇಳಿದ್ದಾರೆ. ವೈಯಕ್ತಿಕವಾಗೂ ಕೂಡ ತುಂಬ ಜನ ಕೇಳಿದ್ರು. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲನೇದಾಗಿ ತ್ರಿವಿ ವರ್ಡ್ನ ಸ್ವಪ್ನಶಾಸ್ತ್ರ ವಿಭಾಗಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ದೇವರು ಕನಸಿನಲ್ಲಿ ಕೋಪಗೊಂಡಾಗ ಎಂತಹ ಘಟನೆಗಳು ನಡೀಬೋದು ಅಂತೇಳಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಯಾರೂ ಕೂಡ ಎಂಡ್ ಮಾಡದೆ ಕೊನೆವರೆಗೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಒಂದು ರೀತಿ ಜನಗಳು ಇಂತಹ ಕನಸು ಕಂಡಾಗ ಕೆಲವೊಮ್ಮೆ ಭಯ ಪಡ್ತಾರೆ. ಇಂತಹ ಕನಸು ಕಂಡಾಗ ನಮಗೇನಾದರೂ ಸಮಸ್ಯೆಗಳಾಗಬಹುದಾ ಅಂತ ತುಂಬ ಜನ ಕೇಳ್ತಾರೆ. ಇಂತಹ ಕನಸುಗಳು ನಿಮಗೆ ವೈಯಕ್ತಿಕವಾಗಿ ಇಂತಹದ್ದೇ ದೇವರದು ಅಂತ ಹೇಳ್ತಿಲ್ಲ. ಅದು ಯಾವ ದೇವರಾಗಿದ್ರೂ ಆಗಿರ್ಬೋದು, ವಿಷ್ಣು, ಶಿವ, ಗಣಪತಿ ಅಥವಾ ಮಾತೆ ದೇವರಾಗಿರ್ಬೋದು, ಯಾವುದೇ ಒಂದು ದೇವರು ನಿಮ್ಮ ಕನಸಿನಲ್ಲಿ ಉಗ್ರ ರೂಪಿಯಾಗಿ ನಿಮ್ಮನ್ನು ಕೋಪಗೊಂಡಂತೆ ಕಂಡರೆ ಏನಾಗುತ್ತದೆ ಅನ್ನೋ ಒಂದು ವಿಚಾರ ಮೊದಲನೇದಾಗಿ ಸ್ನೇಹಿತರೆ, ನೀವೇನಾದರೂ ಧರ್ಮ ರಕ್ಷಕರಾಗಿದ್ದು, ಅಂದರೆ ನೀವು ದೇವರನ್ನು ಆರಾಧನೆ ಮಾಡುವಂಥವರಾಗಿದ್ದು, ಯಾವುದಾದರೂ ಒಂದು ಅಧರ್ಮದ ಕಾರ್ಯಕ್ಕೆ ಕೈ ಜೋಡಿಸುವಂತಹ ಅಭಯವನ್ನು ಯಾರಿಗಾದರೂ ನೀಡಿದರೆ ಇಂತಹ ಕನಸು ಮೊದಲನೇದಾಗಿ ನಿಮಗೆ ಬೀಳುತ್ತೆ. ನಿಮ್ಮ ದೇವರು ನಿಮಗೆ ಎಚ್ಚರಿಕೆ ಕೊಡ್ತಾರೆ, ಇದು ತಪ್ಪು, ಇದನ್ನು ಮಾಡಬೇಡ ಅಂತ. ಇದು ಮೊದಲನೇ ಎಚ್ಚರಿಕೆ. ಮತ್ತು ಇನ್ನೊಂದು ಅರ್ಥದಲ್ಲಿ ನಿಮಗೆ ಉಗ್ರ ರೂಪದಲ್ಲಿ ದೇವರು ಪದೇ ಪದೇ ಕಾಣಿಸ್ಕೊಳ್ತಾ ಇದೆ ಅಂತ ಅಂದರೆ, ಯಾವುದೋ ಒಂದು ದೇವರು, ನಿಮ್ಮ ಪೂರ್ವಜರು ನಿಮಗೆ ಕೆಲವೊಂದು ದೇವರನ್ನು ಪೂಜೆ ಮಾಡ್ತಿದ್ರು, ಅದು ನಿಮಗೆ ಗೊತ್ತಿಲ್ಲದೇ ಇರಬಹುದು, ನೀವು ಅದನ್ನು ತಿಳ್ಕೊಂಡೇನು ಕೂಡ ಇರಬಹುದು. ಅಂತಹ ಸಂದರ್ಭದಲ್ಲಿ ಕನಸಿನಲ್ಲಿ ಈ ಥರ ಒಂದು ಕನಸು ನಿಮಗೆ ಬೀಳುತ್ತೆ, ದೇವರು ನಿಮ್ಮ ಕನಸಿನಲ್ಲಿ ಉಗ್ರ ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಅದು ಯಾವ ದೇವರು ಅಂತ ನೀವೇ ಗುರುತಿಸಿಕೊಂಡು ನಿಮ್ಮ ಯಾರಾದರೂ ಪೂರ್ವಜರಿದ್ದರೆ ಅವರನ್ನು ಸಂಪರ್ಕಿಸಿ ಅವ್ರ ಹತ್ರ ವಿಚಾರವನ್ನು ತಿಳಿದು ಆ ಕ್ಷೇತ್ರಕ್ಕೆ ಹೋಗಿ ನೀವು ಪೂಜೆ ಮಾಡಿಸ್ಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಸ್ವಪ್ನಶಾಸ್ತ್ರದ ವಿಭಾಗದಲ್ಲಿ ಅಂತ ಬಂದರೆ ಇದು ಕೂಡ ಒಂದು ಪ್ರಮುಖವಾದಂಥ ಒಂದು ಕನಸು. ಮತ್ತು ನೀವು ಗೊತ್ತಿಲ್ಲದೋ ಅಥವಾ ಗೊತ್ತಿಲ್ಲದೆಯೋ ಯಾವುದೋ ಒಬ್ಬ ಭಕ್ತನಿಗೆ, ಯಾವುದೋ ಒಂದು ದೇವರ ಭಕ್ತನಿಗೆ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಏನಾದರೂ ಅವನಿಗೆ ತೊಂದರೆಯನ್ನು ಕೊಟ್ಟಿದ್ದರೆ, ತೊಂದರೆಯನ್ನು ನೀಡ್ತಿದ್ರೆ, ಆ ವ್ಯಕ್ತಿ ದೇವರ ಮುಂದೆ ಹೋಗಿ ಮೊರೆ ಹೋಗಿದ್ದರೆ ಇಂತಹ ಕನಸುಗಳು ಬೀಳುತ್ತೆ ಸ್ನೇಹಿತರೆ. ಇದು ಎಚ್ಚರಿಕೆ ಕನಸು, ದೇವರು ನಿಮಗೆ ಎಚ್ಚರಿಕೆ ಕೊಡ್ತಾನೆ. ಅರ್ಥ ಕೆಲವ್ರಿಗೆ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳಿಕ್ಕೆ, ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಒಬ್ಬ ಆಂಜನೇಯ ಸ್ವಾಮಿಯ ಭಕ್ತ, ಆತನಿಗೆ ನೀವು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಗೊತ್ತಿಲ್ಲದೆ ಗೊತ್ತಿಲ್ಲದ ರೀತಿಯಲ್ಲಿ ಅವನಿಗೇನಾದರೂ ಸಮಸ್ಯೆ ಅಥವಾ ಹಾನಿ ತೊಂದರೆಗಳನ್ನು ಕೊಟ್ಟಿದ್ದರೆ, ಆತ ಪೂಜಿಸುವಂಥ ದೇವರಿಗೆ ಮೊರೆ ಹೋಗಿ ಬೇಡಿಕೊಂಡಿದ್ದರೆ ಆ ದೇವರು ನಿಮ್ಮ ಕನಸಿನಲ್ಲಿ ಉಗ್ರ ರೂಪಿಯಾಗಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ನಿಮಗೆ ಎಚ್ಚರಿಕೆ ಕೊಡುತ್ತೆ, ನನ್ನ ಭಕ್ತನಿಗೆ ನಿನ್ನಿಂದ ಸಮಸ್ಯೆ ಆಗ್ತಿದೆ, ಅದನ್ನು ನೀನು ಮಾಡಬಾರ್ದು ಅಂತೇಳಿ ದೇವರು ನಿಮಗೆ ಎಚ್ಚರಿಕೆ ಕೊಡ್ತಾನೆ. ಮತ್ತು ಇನ್ನೊಂದು ನಾನು ನಿಮಗೆ ಮುಖ್ಯವಾದಂಥ ವಿಚಾರ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಕನಸಿನಲ್ಲಿ ಏನಾದರೂ ಕಾಳಿಕೆ ದೇವರು ಅತ್ಯಂತ ಉಗ್ರ ರೂಪದಲ್ಲಿ ನಿಮಗೆ ನಿಮ್ಮನ್ನು ದೃಷ್ಟಿಸುವಂತೆ ಮತ್ತು ತುಂಬ ಕೋಪಗೊಂಡಂಥ ರೀತಿಯಲ್ಲಿ ನಿಮಗೆ ದೃಷ್ಟಿಸುವಂತೆ ಏನಾದರೂ ಕನಸು ಕಂಡ್ರೆ ಬಹುಬೇಗನೆ ಎಚ್ಚೆತ್ಕೊಳ್ಬೇಕು. ಇಂಥ ಕನಸುಗಳನ್ನು ಉದಾಸೀನ ಮಾಡಬೇಡಿ, ಎಚ್ಚರಿಕೆಯನ್ನು ವಹಿಸಿ. ಏನೋ ಒಂದು ಕೆಲವೊಂದು ದೋಷಾರೂಪ ಕೂಡ ಇರಬಹುದು ಅಂತ ಈ ಒಂದು ಕನಸು ಸೂಚನೆ ನೀಡುತ್ತೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ನರಸಿಂಹಸ್ವಾಮಿ ಅಥವಾ ಕಾಳಿ ದೇವರು ಉಗ್ರರೂಪಿಯಾದಂತಹ ದೇವರುಗಳೇ, ಅವರು ಕನಸಿನಲ್ಲಿ ಕಂಡ್ರೆ ಇವೆಲ್ಲವೂ ಕೂಡ ನೆರವೇರ್ತದಾ, ಇವೆಲ್ಲವೂ ಕೂಡ ಅನ್ವಯಿಸುತ್ತಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ, ಆ ಎರಡೂ ದೇವರುಗಳ ಜೊತೆಗೆ ಇನ್ನೂ ಯಾವುದೇ ದೇವರುಗಳಿದ್ದರೂ ಕೂಡ ಉಗ್ರ ರೂಪದ ಆ ದೇವರೇ ಉಗ್ರ ರೂಪ ಆಗಿರುತ್ತೆ, ಆ ದೇವರು ನಿಮ್ಮ ಕನಸಿನಲ್ಲಿ ಕಂಡರೆ ಇವೆಲ್ಲವೂ ನಡೆಯೋದಿಲ್ಲ. ಆದರೆ ಅದೇ ದೇವರು ನಿಮ್ಮನ್ನು ಕೋಪದಿಂದ ದೃಷ್ಟಿಸುವಂತೆ ಕಂಡರೆ ಮಾತ್ರ ಇವು ನೆರವೇರುತ್ತೆ. ನೀವು ಇದನ್ನು ಗಮನದಲ್ಲಿಟ್ಟುಕೊಂಡು ಅರ್ಥ ಮಾಡಿಕೊಳ್ಳಿ. ಸ್ವಪ್ನಶಾಸ್ತ್ರನೇ ಹೀಗೆ ಸ್ನೇಹಿತರೆ, ಸೂಕ್ಷ್ಮಾತಿ ಸೂಕ್ಷ್ಮವನ್ನು ಗಮನಿಸಿದ್ರೆ ಮಾತ್ರ ಸ್ಪಷ್ಟ ಉತ್ತರ, ಸ್ಪಷ್ಟ ಅರ್ಥ ನಿಮಗೆ ಸಿಗುತ್ತೆ. ಈ ಎಲ್ಲ ಕನಸುಗಳನ್ನು ನೀವೇನಾದರೂ ಕಂಡಿದ್ರೆ ದಯವಿಟ್ಟು ಇಂತಹ ಕನಸುಗಳನ್ನು ಉದಾಸೀನ ಮಾಡಬೇಡಿ. ಇಂತಹ ಕನಸುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷಿಸಬೇಡಿ. ನಿರ್ಲಕ್ಷಿಸಿದರೆ ಒಂದು ಏನಾಗುತ್ತೆ ಅಂದರೆ ಅಭಿವೃದ್ಧಿ ಕುಂಠಿತವಾಗುತ್ತೆ. ಸ್ನೇಹಿತರೆ, ಇದು ಎಚ್ಚರಿಕೆ ಕನಸು, ಶುಭನೂ ಅಲ್ಲ ಅಶುಭನೂ ಅಲ್ಲ. ಇದು ಯಾವಾಗ ಅಶುಭ ಆಗುತ್ತೆ ಅಂದರೆ ಇದು ಪದೇ ಪದೇ ನಿಮಗೆ ಕಾಣ್ತಾ ಇದೆ ಕನಸಿನಲ್ಲಿ, ಆದರೆ ನೀವು ಇದ್ರ ಬಗ್ಗೆ ಏನೂ
ತಲೆ ಕೆಡಿಸ್ಕೊಳ್ಳುತ್ತಿಲ್ಲ, ಇದನ್ನು ನೀವು ಪ್ರಶ್ನಿಸ್ತಿಲ್ಲ ಅನ್ನೋ ಒಂದು ವಿಚಾರ ಅಂತ ಬಂದಾಗ ಇದು ನಿಮಗೆ ಹಾನಿಯಾಗುತ್ತೆ. ಹಾನಿ ಅಂದರೆ ನಿಮಗೆ ಆರ್ಥಿಕ ಹಾನಿ ಆಗ್ಬೋದು, ಅಥವಾ ನಿಮ್ಮ ಅಭಿವೃದ್ಧಿ ಏನೇ ಇದ್ದರೂ ಅದು ಕಳೆಗುಂದಬಹುದು. ಮತ್ತು ನಿಮಗೆ ಜಾತಕದಲ್ಲಿ ಕೆಲವು ಯೋಗಗಳಿದ್ದರೂ ಕೂಡ ಫಲ ಕೊಡದೇ ಇರಬಹುದು. ಶುಭ ಗ್ರಹಗಳು ನಿಮಗೆ ಶುಭವನ್ನುಂಟು ಮಾಡದೇ ಇರಬಹುದು. ಯಾಕೆಂದರೆ ಇಂತಹ ಕನಸುಗಳನ್ನು ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬೇಡಿ, ನೂರಕ್ಕೆ ನೂರು ಭಾಗ ಅಂತ ಸ್ವಪ್ನಶಾಸ್ತ್ರ ಸ್ಪಷ್ಟವಾಗಿ ಲಿಖಿತವಾಗಿ ಹೇಳುತ್ತೆ. ಸ್ನೇಹಿತರೆ, ನಿಮಗೆ ಇನ್ನಷ್ಟು ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಉತ್ತರಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಬಹಳ ಧನ್ಯವಾದಗಳು.